ವೆಲ್ಕಮ್ ಸೀಡ್ಸು ಶಂಕರ್ ಮೂರ್ತಿ ಅಂತ. ಇವತ್ತು ಹಳೇಬೀಡು ನರ್ಸರಿಗೆ ಬಂದಿದ್ದೀವಿ, ರಾಜಣ್ಣ ಅಂತ ನರ್ಸರಿಗೆ, ಶನೇಶ್ವರ ಹೈಟೆಕ್ ನರ್ಸರಿ. ಇದು ವೆಲ್ಕಮ್ ಸೀಡ್ಸು ಪಪ್ಪಾಯಿ 46 ಅಂತ. ತುಂಬ ಚೆನ್ನಾಗಿ ರೈತರಿಗೆಲ್ಲ ಬೆಳ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇವ್ರನ್ನ ಮಾತಾಡ್ಸೋದಕ್ಕೆ ಬಂದಿದ್ದೀವಿ. ಇವರು ತಮ್ಮ ಹೆಸರು ಹೇಳಿ ಸರ್. ಹಂಗೆ ನಮ್ಮ ಹೆಸರು ರಾಜಶೇಖರ್ ಅಂತೇಳಿ ಅಂತ, ನಮ್ದು ಹಳೇಬೀಡು. ನಾವು ನರ್ಸರಿಲಿ ವೆಲ್ಕಮ್ ಸೀಡ್ಸು ರೈತರೇ ಸೀಡ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ನಾವು ನರ್ಸರಿ ಟ್ರೈನಲ್ಲಿ ಮೊದಲು ಜರ್ಮಿನೇಷನ್ ತಗೊಳ್ತೀವಿ. ಜರ್ಮಿನೇಷನ್ ತೆಗೆದಾದ್ಮೇಲೆ 30 ದಿವಸ ಟೈಮ್ ತಗೊಳ್ತೀವಿ. 30 ದಿವಸ ಆದ್ಮೇಲೆ ಮೊಳಕೆ ಚೆನ್ನಾಗಿ ಜರ್ಮಿನೇಷನ್ ತೆಗೆದಾದ್ಮೇಲೆ ನಾವು ಈ ಥರ ಪ್ಯಾಕೆಟ್ ತೊಗೊಂಬಿಟ್ಟು ಈ ಪ್ಯಾಕೆಟ್ಗೆ ಗೊಬ್ಬರ, ಕೋಕೋ ಫಿಟ್ಟು, ಮಣ್ಣು ಎಲ್ಲ ಪೂರ್ಣಾಂಕವಾಗಿ ಒಂದೇ ಹಂತವಾಗಿ ಮಿಕ್ಸಿಂಗ್ ಮಾಡಿಬಿಟ್ಟು ಅದನ್ನು ಪ್ಯಾಕೆಟ್ಗೆ ಹಾಕ್ಬಿಟ್ಟು ಆ ಪ್ಯಾಕೆಟಿಗೆ ಮತ್ತೆ ಸಸಿನ ಕಿತ್ತುಬಿಟ್ಟು ಇದರೊಳಗಡೆ ಪ್ಯಾಕೆಟ್ ಒಳಗಡೆ ಹಾಕ್ತೀವಿ. ಮತ್ತೆ ಪ್ಯಾಕೆಟಿಗೆ ಹಾಕಿದ ನಂತರ ಒಂದು 30 ದಿವಸ ಟ್ರೈನಲ್ಲಿ ಬೆಳೆಸ್ತೀವಿ, ಇನ್ನು 30 ದಿವಸ ಪ್ಯಾಕೆಟಲ್ಲಿ ಬೆಳೆಸ್ತೀವಿ. ಅರವತ್ತು ದಿವಸಕ್ಕೆ ಯಾಕೆ ಬೆಳೆಸ್ತಾ ಇದ್ದೀರಿ? 60 ದಿವಸ ಯಾಕಪ್ಪ ಅಂತಂದ್ರೆ ಇದು ಗಿಡ ಹೆಲ್ತಿಯಾಗಿ ಬರಬೇಕು, ದಂಟಾಗಬೇಕು ಸಸಿ. ಸುಮ್ಮನೆ ರೈತರುಗಳಿಗೆ ಸುಮ್ಮನೆ ಬೆಳೆಯದೇನು ಲೆಕ್ಕಲ್ಲ. ಬೆಳೆಯೋದ್ರೆ ಉದ್ದ ಬೇಕು ಅಂದರೆ ಗಿಡ ಉದ್ದ ಬೆಳೆದ್ರೆ ಅದು ಉಪಯೋಗ ಬರಲ್ಲ. ಇದು ದಂಟಾಗಬೇಕು, ಒಂದು ಹಂತಕ್ಕೆ ಬರಬೇಕು. 60 ದಿವಸ ಗಿಡ ಹಾಕೋದ್ರಿಂದ ಇದು ಗಿಡ ಹೆಲ್ತಿಯಾಗಿ ಬರುತ್ತೆ, ಒಂದು ಗಿಡ ದಂಟಾಗುತ್ತೆ, ಬೆಳೆ ಕುಂಠಿತವಾಗುತ್ತೆ. ದಿಢೀರನ್ನು ಬೆಳೆದ್ರೆ ಅಪರಿಸ ಬಾಳಿಕೆ ಬರಲ್ಲ. ಹಂಗಾಗಿ ಗಿಡನ ಈ ಪ್ಯಾಕೆಟಲ್ಲಿ ಹಾಕಿ ಟ್ರೈನಲ್ಲಿ ಬೆಳೆದಿದ್ದು ಇದಕ್ಕೆ ಹಾಕಿದ್ರೆ ಇದರಿಂದ ಮತ್ತೆ ಭೂಮಿಗೆ ಹಾಕಿದ್ರೆ ಅಲ್ಲಿ 3 ಅಂತ ನಾಟಿ ಮಾಡ್ದಂಗೆ ಆಗುತ್ತೆ. ನೀವು ಯಾವುದು ಬೀಜ ನಾವು ವೆಲ್ಕಮ್ ಸೀಡ್ಸ್ದು 45 ಅಂತೇಳಿ ಅಂತ. 46 46 ಇದು ವೆಲ್ಕಮ್ ಸೀಡ್ಸ್ದು. ಇದು ಭಾರಿ ಚೆನ್ನಾಗಿದೆ ಬೆಳೆ, ನಾವು ನೋಡಿದೀವಿ. ನೋಡಿರೋದ್ರಿಂದ ನಾವು ವೆಲ್ಕಮ್ ಸೀಡ್ಸ್ನೇ ಈಗ ಹಾಕ್ತಾ ಇದೀವಿ ನಾವು ರೈತರಿಗೂ. ಎಷ್ಟು ದಿವಸಕ್ಕೆ ರೈತರಿಗೆ ಡೆಲಿವರಿ ಕೊಡ್ತಾ ಇದ್ದೀರಾ? ನಾವು 55-60 ದಿವಸ ರೈತರ ಮೇಲೆ ಡಿಪೆಂಡ್ ಮಾಡ್ತೀವಿ. ನಾವು ಹೇಳಿರ್ತೀವಿ 60 ದಿವಸಕ್ಕೆ ಕೊಡ್ತೀವಿ ಅಂತ ಹೇಳ್ತೀವಿ. ಅವರಿಗೆ 55 ದಿವಸಕ್ಕೆ ಆಕಾರ ಇರ್ತಾರೆ, ಅವ್ರು ತಗೊಂಡು ಅವ್ರು 8 ದಿವಸ ಇಟ್ಕೊಳ್ತಾರೆ. ಅಲ್ಲಿಂದ ಮತ್ತೆ ಅಲ್ಲ, ಅವರು ವಾತಾವರಣ ನರ್ಸರಿ ಒಳಗೆ ಒಂದು ವಾತಾವರಣ ಇರುತ್ತೆ, ಹೊರಗಡೆ ಹೋದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಇದು ನಿಮ್ಮ ಫೋನ್ ನಂಬರ್ ಹೇಳಿ. ಹಂಗೆ 9886-9674. ಹೌದಾ? ಈಗ ನಿಮ್ಮ ನರ್ಸರಿ ಯಾವ ಊರು? ಶನೇಶ್ವರ ಹೈಟೆಕ್ ಫಾರಮ್, ಹಳೇಬೀಡಿಂದ ಜಾವಗಲ್ ರೋಡಲ್ಲಿ 1 ಕಿಲೋಮೀಟರ್ ನಿಯರಲ್ಲಿದೆ. ಹೌದಾ?